ಕೃಷ್ಣನ ಊರಿನಲ್ಲಿ ತಲೆ ಎತ್ತಿ ನಿಂತಿದೆ ನೂತನ ಮಲಿಗೆ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಒಂದೇ ಸೂರಿನಡಿಯಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಕಲೆಕ್ಷನ್ ಗಳ ಮೇಲ ಉದ್ಯಾವರದ ಜಯಲಕ್ಷ್ಮಿ ಮಲಿಗೆ ನಿಮಗೆ ಗೊತ್ತಾ ಇದೆ ಇದೀಗ ಉಡುಪಿಯ ಬನ್ನಂಚಿಯಲ್ಲಿ ವಿನೂತನ ಶೈಲಿಯಲ್ಲಿ ದಕ್ಷಿಣ ಭಾರತದಲ್ಲೇ ದೊಡ್ಡ ಮಲಿಗೆಯಾಗಿ ತಲೆ ಎತ್ತಿ ನಿಂತಿದೆ ಹಾಗಿದ್ರೆ ನೂತನ ಜಯಲಕ್ಷ್ಮಿ ಮಲಿಗೆಯಲ್ಲಿ ಇರುವಂತಹ ವಿಶಿಷ್ಟತೆ ಏನು ಬ್ರ್ಯಾಂಡೆಡ್ ಕಲೆಕ್ಷನ್ ಗಳು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಒಂದೊಳ್ಳೆ ಬಟ್ಟೆ ಪರ್ಚೇಸ್ ಮಾಡಬೇಕು ಹಾಗೇನೇ ಅದರ ಜೊತೆಗೆ ಸೆಲೆಕ್ಷನ್ ಅಂಡ್ ಕಲೆಕ್ಷನ್ ಸೂಪರ್ ಆಗಿರಬೇಕು ಅಂತ ಅಂದ್ಕೊಳ್ಳೋದು ಎಲ್ಲರೂ ಕೂಡ ಸಹಜನೇ ಹಾಗೇನೇ ಇವತ್ತು ನಾವೇನ್ ಮಾಡ್ತೀವಿ ಎಲ್ಲಾ ಶಾಪ್ ಗಳಿಗೆ ವಿಸಿಟ್ ಮಾಡ್ತೀವಿ ಹಾಗೇನೇ ಒಂದು ಬಟ್ಟೆ ಸಿಗುತ್ತೆ ಹಾಗೆ ಇನ್ನೊಂದು ಬಟ್ಟೆ ಸಿಗಲ್ಲ ಮನೆ ಮಂದಿಗೆಲ್ಲ ಒಂದೇ ಸೂರಿನಡಿಯಲ್ಲಿ ಬಟ್ಟೆ ಸಿಗಬೇಕು ಅಂತ ಅಂದ್ಕೊಳ್ಳೋದು ಸಹಜ ಹಾಗೇನೇ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವಂತ ಮಲಿಗೆನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಫಸ್ಟ್ ಫ್ಲೋರ್ ಅಲ್ಲಿ ಏನೆಲ್ಲ ಇದೆ ಅಂತ ಅನ್ಕೊಂಡಿದ್ದೀರಾ ಎಸ್ ಹೆಣ್ಮಕ್ಕಳಿಗೆ ಮೊದಲು ಇಷ್ಟ ಆಗುವಂತದ್ದೇ ಸಾರಿ ಅಪ್ಪ ಸಾರಿ ಅಂತ ಹೇಳಿದ್ರೆ ಅದರಲ್ಲಿ ಕಲೆಕ್ಷನ್ಸ್ ಬೇಕು ವೆರೈಟಿ ಡಿಸೈನ್ಸ್ ಬೇಕು ಹಾಗೇನೇ ಅದರ ಜೊತೆಗೆ ಸೂಪರ್ ಆಗಿರುವಂತ ಕಲರ್ ಜೊತೆಗೆ ಅದು ನಮಗೆ ಒಪ್ಪಿಕೊಳ್ಳಬೇಕು ಅಲ್ವಾ ಅದೆಲ್ಲವನ್ನ ನೋಡ್ತಾರೆ ಹಾಗೇನೇ ಈ ಸಾರಿ ಕಲೆಕ್ಷನ್ ಅಲ್ಲಿ ಇಲ್ಲಿ ಏನೆಲ್ಲ ಇದೆ ಯಾವ ರೀತಿಯಾದಂತ ಸಾರಿ ಇದೆ ಅಚ್ಚು ಕಟ್ಟಾಗಿ ಜೋಡಣೆ ಕೂಡ ಮಾಡಿದ್ದಾರೆ ತುಂಬಾ ಜನ ಇದನ್ನ ವಿಸಿಟ್ ಮಾಡಿ ಈಗ ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ ಸೋ ಅವೃತ್ತ ಹೇಗಿದೆ ಅನ್ನೋದನ್ನ ಕೂಡ ನೋಡ್ಕೊಂಡು ಬರೋಣ ಹಾಗೇನೇ ಸಾರಿ ಯಾವ ಕಲರ್ ಇದೆ ಹಾಗೇನೇ ಇಲ್ಲಿ ತುಂಬಾ ವೆರೈಟಿ ಆಫ್ ಸಾರೀಸ್ ಇದೆ ಕಾಂಚೀಪುರಂ ಆಗಿರಬಹುದು ಮೈಸೂರು ಸಿಲ್ಕ್ಸ್ ಆಗಿರಬಹುದು ಧರ್ಮಾವರಂ ಆಗಿರಬಹುದು ಹಾಗೇನೇ ನಿಮಗೆ ಒಂದು ಮದುವೆಗೆ ಬೇಕಾದಂತ ರೇಷ್ಮೆ ಸಾರಿಗಳು ಕೂಡ ಆಗಿರಬಹುದು ಸೋ ಇದನ್ನೆಲ್ಲ ನಾವು ನೋಡ್ಕೊಂಡು ಬರೋಣ ಲೆಹೆಂಗಾ ಸೆಕ್ಷನ್ ಅಲ್ಲಿ ಇದೆವೆ ಸೋ ಲೆಹೆಂಗಾ ಅಂದ ತಕ್ಷಣ ಹೆಣ್ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗಿಬಿಡುತ್ತೆ ಸೋ ಯಾವುದೇ ಫಂಕ್ಷನ್ ಇರಲಿ ಯಾವುದೇ ಒಂದು ಮದುವೆ ಸಮಾರಂಭಗಳಿರಲಿ ಲೆಹೆಂಗವನ್ನ ಇಷ್ಟಪಟ್ಟು ಹಾಕ್ತಾರೆ ಹಾಗೇನೇ ಈ ಲೆಹೆಂಗವನ್ನ ಪರ್ಚೇಸ್ ಮಾಡಬೇಕಂತ ಹೇಳಿದ ತಕ್ಷಣ ಕೂಡ ತುಂಬಾ ಗೊಂದಲಗಳಿರುತ್ತೆ ಸೋ ಕಲರ್ ನನ್ನ ಕಲರ್ಗೆ ಮ್ಯಾಚ್ ಆಗುವಂತಹ ಲೆಹೆಂಗಾ ಸಿಗುತ್ತೆ ನನಗೆ ಇಷ್ಟ ಆಗುವಂತಹ ಲೆಹೆಂಗಾ ಸಿಗುತ್ತಾ ಸೋ ಹಾಗೇನೇ ನಮಗೆ ಏನಾಗುತ್ತೆ ಅಂದ್ರೆ ಒಂದು ಕಲರ್ ಸಿಕ್ಕಲಿಲ್ಲ ಅಂತ ಹೇಳಿದ ತಕ್ಷಣ ಏನಾಗ್ಬಿಡುತ್ತೆ ಸೋ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಬಟ್ ಇಲ್ಲಿ ಎಲ್ಲಾ ವೆರೈಟಿ ಆಗಿರುವಂತಹ ಲೆಹೆಂಗಾ ಕೂಡ ನಿಮಗೆ ಸಿಗುತ್ತೆ ಥರ್ಡ್ ಫ್ಲೋರ್ ಅಲ್ಲಿ ಕುರ್ತಾ ಸೆಕ್ಷನ್ ಅಲ್ಲಿ ಇದ್ದಾನೆ ಸೋ ಕುರ್ತಾ ಅಂತ ಹೇಳಿದ ತಕ್ಷಣ ಹೆಣ್ಮಕ್ಳಿಗೆ ಮೊದಲು ಎಲ್ಲ ಆಗಿರ್ಬೋದು ಆನ್ಲೈನ್ ಪರ್ಚೇಸ್ ಆಗಿರ್ಬೋದು ಸ್ವಿಗ್ಗಿ ಮಾಡ್ತಾರೆ ಕುರ್ತಾವನ್ನ ಹುಡುಕ್ತಾನೆ ಇರ್ತಾರೆ ಯಾವ ಕಲರ್ ನಂಗೆ ಒಪ್ಪುತ್ತೆ ಯಾವ ಕುರ್ತಾ ಇಷ್ಟ ಆಗುತ್ತೆ ಎಸ್ ಸೋ ಇದನ್ನೆಲ್ಲ ಜಯಲಕ್ಷ್ಮಿ ಇವತ್ತು ಏನ್ ಮಾಡಿದೆ ಅಂದ್ರೆ ಇಲ್ಲಿ ಎಲ್ಲಾರ ಬಗೆಯಾದಂತಹ ವೆರೈಟಿ ಆಗಿರುವಂತಹ ಕುರ್ತಾಗಳು ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ ಸೋ ನೀವೇನ್ ಮಾಡಿ ಕುರ್ತಾ ಸೆಕ್ಷನ್ಗೆ ಬಂದು ಕುರ್ತಾವನ್ನ ಪರ್ಚೇಸ್ ಮಾಡಿ ನಾವು ಜಯಲಕ್ಷ್ಮಿಯಲ್ಲಿರುವಂತಹ ಫೋರ್ತ್ ಫ್ಲೋರ್ ಅಲ್ಲಿ ಇದ್ದಾವೆ ಇಲ್ಲಿ ಹುಡುಗರಿಗೆ ಬೇಕಾದಂತಹ ಶರ್ವಾನಿ ಆಗಿರ್ಬೋದು ಕುರ್ತಾ ಆಗಿರ್ಬೋದು ಸೂಟ್ಸ್ ಆಗಿರ್ಬೋದು ಸೊ ವೆರೈಟಿ ಕಲರ್ ಅಲ್ಲಿ ವೆರೈಟಿ ಡಿಸೈನ್ ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ ಹಾಗೇನೆ ಮದುವೆಗೆ ಬೇಕಾಗುವಂತಹ ಶರ್ವಾನಿ ಸೊ ಎಲ್ಲರೂ ಮದುವೆ ದಿವಸ ಸುಂದರವಾಗಿ ಕಾಣ್ಬೇಕಂತ ಅನ್ಕೊಳ್ಳೋದು ಸಹಜ ಹಾಗೇನೆ ಆ ಸುಂದರವಾಗಿ ಕಾಣ್ಕೊಳ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಎಸ್ ಇದನ್ನೆಲ್ಲ ಪರ್ಚೇಸ್ ಮಾಡ್ಬೇಕು ಇದಕ್ಕೆ ವಿಸಿಟ್ ಮಾಡ್ಬೇಕಂದ್ರೆ ನೀವು ಜಯಲಕ್ಷ್ಮಿಯ ಫೋರ್ತ್ ಫ್ಲೋರ್ಗೆ ಖಂಡಿತ ವಿಸಿಟ್ ಮಾಡ್ಬೇಕು
ಇವಿಗೆ ಶರವಣಿ ಬಾಕ್ಸ್ ಐಟಂ ಹೇಳ್ತೆ ಇದು ನಿಮಗೆ ಸ್ಟಾರ್ಟಿಂಗ್ ಒಂದು 2.5 3 ರಿಂದ ಸ್ಟಾರ್ಟ್ ಅರ್ಥ ಆಯ್ತಾ ಇದು ಹೇಗೆ ಅಂದ್ರೆ ಇದು ನೋಡಿ ಇಂದೋ ಬಾಕ್ಸ್ ಒಂದು ಶರವಣಿ ಸ್ಟಾರ್ಟಿಂಗ್ ಮದುಮಗ ಹಾಕುವ ಕಮ್ಮಿ ರೇಂಜ್ ಸ್ಟಾರ್ಟಿಂಗ್ 3.5 4 ಒಳಗೆ 3.5 4 ಹೀಗೆ ವೆರೈಟಿ 1000 ಅಲ್ಲಿ ಸಿಗುತ್ತೆ ಎಸ್ ಎಸ್ ಅರೆ ಫಸ್ಟ್ ಅಂತ ಹೇಳಿದೆ ಅಂತ ಬರ್ತಾರೆ ಒಂದಿದ್ದು सूपर आगे कलेक्शन नोड़ता शर्वानी मधु मगन बेहत शर्वानी क्रॉस ಇದು ಮದುಮಗ ಎಂಗೇಜ್ಮೆಂಟ್ ಟೈಮ್ ಗೆ ಹಾಕ್ತಾರೆ ಇಲ್ಲದ್ರೆ ಮದುವೆ ಟೈಮ್ ಅಲ್ಲಿ ಅಣ್ಣ ತಮ್ಮ ಬ್ರದರ್ ಯಾರಿದ್ರು ಆ ತರ ಯೂಸ್ ಮಾಡ್ಕೊಳ್ಳಬಹುದು ಈ ತರ ಅದರಲ್ಲಿ ವೆರೈಟಿ ಮಸ್ತ್ ಉಂಟು ಓಪನ್ ಜಾಕೆಟ್ ಇದೆ ಉಂಟು ಈ ತರನು ಉಂಟು ಎಸ್ ಸೂಪರ್ ಸೋ ನೀವು ನೋಡ್ತಾ ಇರಬಹುದು ಸೋ ಇಲ್ಲಿ ಕಲರ್ ಆಗಿರಬಹುದು ಹಾಗೇನೇ ಆ ಡಿಸೈನ್ಸ್ ಆಗಿರಬಹುದು ಎಷ್ಟು ಅದ್ಭುತವಾಗಿದೆ ಹಾಗೇನೇ ಕಲೆಕ್ಷನ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ सो इदरली कलर्स कूड़ा निम्गे बेकागिरुवंतह कलर्स अल्ली निम्गे सिगुत्ते यावदे ओंदु नावु अंदुकोळ्तिर्तीवि नानु स्वल्प ब्लैक इदेने अथवा वैट इदेने नंगे ई कलर सूट आगुत्तो एनो अंत बट इल्ली निम्गे बेकागुवंतह रीतिय एल्ला कलर्स अल्ली कूड़ा शर्वानिगळु सिगुत्ते यस इवाग नानु जयलक्ष्मी फोर्थ फ्लोर अल्ली इदाने सो फोर्थ फ्लोर अल्ली एनु माड्ता इदीनि अंत अंदुकोंडिद्दीरा यस इल्ली किड्स वेर सो निम्म मनेयल्ली मुद्दाद मक्कळु इद्दारे सो अवरु इन्नू सुंदरवागि काणबेकंत निम्गे अनिसोदु सहज हागेने अवरु सुंदरवागि काणिसबेकंद्रे एनु ड्रेस कूड़ा तुम इंपॉर्टेंट किड्स वेर पर्चेस मोदी आकर्षणीय आगे मुद्दु मुद्दा सूपर आगे कलेक्शन किड्स वेर सो खंडित फोर्थ फ्लोर के बंद खंडित मिस यस इवग नानु जयलक्ष्मी फिफ्थ फ्लोर सो इल्ली ಹುಡುಗರಿಗೆ ಬೇಕಾಗಿರುವಂತ ಜೆನ್ಸ್ ಸೆಕ್ಷನ್ ಇಲ್ಲಿ ಜೆನ್ಸ್ ಸೆಕ್ಷನ್ ಅಂತಾನೆ ಹೇಳಬಹುದು ಶರ್ಟ್ ಆಗಿರಬಹುದು ಹಾಗೇನೇ ಶರ್ಟ್ ಪೀಸಸ್ ಆಗಿರಬಹುದು ಹಾಗೇನೇ ವೆರೈಟಿ ಆಫ್ ಕಲರ್ ಅಲ್ಲಿ ಜೀನ್ಸ್ ಆಗಿರಬಹುದು ಸೋ ನಿಮಗೆ ಅದ್ಭುತವಾದ ಕಲೆಕ್ಷನ್ ಅನ್ನು ನೀವು ಇಲ್ಲಿ 5th ಫ್ಲೋರ್ ಅಲ್ಲಿ ನೋಡಬಹುದು ಇವಾಗ ನಾನು ಜಯಲಕ್ಷ್ಮಿಯ 5th ಫ್ಲೋರ್ ಅಲ್ಲಿ ಇದ್ದೇನೆ ಸೋ ಇಲ್ಲಿ ಏನು ಮಾಡ್ತಾ ಇದೀನಿ ಅಂತ ಅಂದ್ಕೊಂಡಿದ್ರೆ ಎಸ್ ನೀವು ನೋಡಿರಬಹುದು ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸೋ ಇಲ್ಲಿ ಏನಂದ್ರೆ ಶರ್ಟ್ ಪೀಸಸ್ ಆಗಿರಬಹುದು ಪ್ಯಾಂಟ್ ಪೀಸಸ್ ಆಗಿರಬಹುದು ಹುಡುಗರಿಗೆ ಬೇಕಾದಂತ ಕಲರ್ ಅಲ್ಲಿ ವೆರೈಟಿ ಆಫ್ ಕಲರ್ ಅಲ್ಲಿ ಡಿಸೈನ್ಸ್ ಅಲ್ಲಿ ಇಲ್ಲಿ ಪೀಸಸ್ ಹಾಗೂ ಶರ್ಟ್ ಪೀಸ್ ಅಂಡ್ ಪ್ಯಾಂಟ್ ಪೀಸ್ ನಿಮಗೆ ಸಿಗುತ್ತೆ ಇವಾಗ ನಾವು ಜಯಲಕ್ಷ್ಮಿಯ 6th ಫ್ಲೋರ್ ಅಲ್ಲಿ ಇದ್ದೇವೆ ಸೋ ಇಲ್ಲಿ ಏನು ಇದೆ ಅಂತ ಅಂದ್ಕೊಂಡಿದ್ದೀರಾ ಎಸ್ ಇಲ್ಲಿ ಕಲರ್ ಆಗಿ ಯೂನಿಫಾರ್ಮ್ ರೀತಿ ಸೋ ನಿಮಗೆ ಸ್ಟೂಡೆಂಟ್ಸ್ ಗೆ ಆಗಿರಬಹುದು ಟೀಚರ್ಸ್ ಗೆ ಆಗಿರಬಹುದು ಹಾಗೇನೇ ಜಾಬ್ ಅಲ್ಲಿ ಇರುವಂತರಿಗೆ ಒಂದೇ ರೀತಿಯಾದಂತ ಯೂನಿಫಾರ್ಮ್ ಹಾಕಬೇಕು ಅಥವಾ ಒಂದೇ ರೀತಿಯಾದಂತ ಡ್ರೆಸ್ ಕೋಡ್ ಇರಬೇಕು ಅಂತ ಅಂದ್ಕೊಳ್ಳೋರು ಖಂಡಿತ ಇಲ್ಲಿ ವಿಸಿಟ್ ಮಾಡಬಹುದು ಜಯಲಕ್ಷ್ಮಿಯ 6th ಫ್ಲೋರ್ ಅಲ್ಲಿ ಒಂದೇ ರೀತಿಯಾದಂತ ಕಲರ್ ಕಾಂಬಿನೇಷನ್ ಅಲ್ಲಿ ಯೂನಿಫಾರ್ಮ್ ಕೂಡ ನಿಮಗೆ ಸಿಗುತ್ತೆ ಮಕ್ಕಳಿಂದ ಹಿಡಿದು ಹೆಂಗಸರಿಂದ ಹಿಡಿದು ದೊಡ್ಡವರಿಗೆ ಗಂಡಸರಿಗೆ ಎಲ್ಲರಿಗೆ ಅವರಿಗೆ ಬೇಕಾಗುವಂತ ಎಲ್ಲ ಉಡುಗೆ ತೊಡುಗೆಗಳು ಇಲ್ಲಿ ಒಂದೇ ಸೂರಿನಡಿಯಲ್ಲಿ ಸಿಗ್ತದೆ ನೀವು ಜಯಲಕ್ಷ್ಮಿ ಅಲ್ಲಿ ಇದ್ದೀರಾ ಸೋ ಪರ್ಚೇಸ್ ಮಾಡ್ತಾ ಇದ್ದೀರಿ ಸೋ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಸೋ ತು ಖುಷಿ ಕಂಡಿ ಸಣ್ಣದಿಂದ ಇಲ್ಲಿಗೆ ಬರ್ತಾ ಅಲ್ಲಿ ಇದ್ದಿಲ್ಲ ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ ಏನು ಅನಿಸ್ತಾ ಇದೆ ತುಂಬಾ ಖುಷಿ ದೊಡ್ಡದಾಗಿದೆ ಖುಷಿ ಆಗ್ತಾ ಇದೆ ಸೋ ಏನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸಾರಿ ಟಾಪ್ಸ್ ಎಲ್ಲ ಟಾಪ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀರಾ ಥ್ಯಾಂಕ್ಸ್ ಇಂದ ತಕೊಳ್ತೇವೆ ಕ್ವಾಲಿಟಿ ಒಳ್ಳೆದುಂಟು ನನಗೆ ಸಾರಿ ಬ್ಲೌಸ್ ಪೀಸ್ ಮತ್ತು ಸ್ಕರ್ಟ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೌದು ಅವರು ಇವರು ಇಲ್ಲಿ ಅಧ್ಯಯನಿಗಳು ನನ್ನ ಸ್ಟೂಡೆಂಟ್ ಪ್ರೈಮರಿ ಸ್ಟೂಡೆಂಟ್ ನಾನು ಅವರ ಟೀಚರ್ ಟೀಚರ್ ಓಕೆ ಸ್ಟೂಡೆಂಟ್ ಅದ ಮತ್ತೆ ಟೀಚರ್ ವಾವ್ ನನ್ನ ಸ್ಟೂಡೆಂಟ್ ಓಕೆ ಓಕೆ ಸ್ಟೂಡೆಂಟ್ ಏನಾಗ್ತಾರೆ ಅಂದ್ರೆ ಸ್ಟೂಡೆಂಟ್ ಟೀಚರ್ ಸ್ಟೂಡೆಂಟ್ ಹತ್ರ ಬಂದ್ರು ಏನ್ ಮಾಡುವಂತದ್ದು ಇಷ್ಟು ದೊಡ್ಡ ಮಳಿಗೆ ಇಲ್ಲಿ ಪರ್ಚೇಸ್ ಮಾಡುವಂತದ್ದು ಅಲ್ವಾ ಕಲಿಸಿ ಕೊಟ್ಟಂತ ಗುರು ಅಲ್ವಾ ಸೋ ಅದೊಂದು ಖುಷಿ ವಿಚಾರ ಹೌದು ಖುಷಿ ವಿಚಾರ ನಾನು ಉದ್ಯಾವರಕ್ಕೆ ಬಂದಿದ್ದೆ ಮತ್ತೆ ನನಗೆ ಇಲ್ಲಿಗೆ ಬರಲಿಕ್ಕೆ ಇನ್ವೈಟ್ ಮಾಡಿದ್ರು ಅದ ಕಾರಣ ಇಲ್ಲಿಗೆ ನಾನು ಬಂದೆ ಎಸ್ ವಿಶಿಷ್ಟ ಏನಂದ್ರೆ ಅಲ್ಲಿನ ಓನರ್ ಆಗಿರಬಹುದು ಅವರ ಮನೆಯವರ ಆಗಿರಬಹುದು ಅಲ್ಲಿನ ಸಿಬ್ಬಂದಿಗಳ ಪ್ರೀತಿಗೆ ನಾವು ಬರ್ತೇವೆ ಅವರು ಬರುವಾಗಲೇ ನಮ್ಮನ್ನು ವೆಲ್ಕಮ್ ಮಾಡಿ ಕರ್ಕೊಂಡು ಹೋಗಿ ತೆಗೆದುಕೊಳ್ಳುವಂತ ಒಂದು ರೀತಿ ಎಲ್ಲರೂ ಮೆಚ್ಚುವಂತದ್ದು ಅದರ ಜೊತೆಯಲ್ಲಿ ಯಾವ ತರಹದ ಬಟ್ಟೆ ಬೇಕಾದರೂ ಇಲ್ಲಿದೆ ನಾನು 20 ವರ್ಷದಿಂದ ಈ ಒಂದು ಸಂಸ್ಥೆಯ ಕಸ್ಟಮರ್ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಉಂಟು ನೀವು ಬನ್ನಿ
ನಾನು ಪುನಃ ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸುತ್ತೇನೆ. ಶೋರೂಮ್ ತುಂಬ ಚಂದ ಅಚ್ಚುಕಟ್ಟಾಗಿ ಉಂಟು, ಎಲ್ಲ ವೆರೈಟೀಸ್ ಅನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದು ಮಾಡಿದ್ದಾರೆ, ತುಂಬ ಇಷ್ಟ ಆಗ್ತದೆ. ಫಸ್ಟ್ ಆಫ್ ಆಲ್ ನಮಸ್ತೆ. ಸ್ಟಾರ್ಟಿಂಗ್ ಬರ್ತಾ ಇದೆಯೋ ಅಷ್ಟೇ, ಬರ್ತಾ ಇರುವಾಗಲೇ ನಮಗೆ ಒಂಥರ ಎಕ್ಸೈಟ್ಮೆಂಟು. ಆ ಥರ ಒಂದು ಅರೇಂಜ್ಮೆಂಟ್ ಸ್ಟಾರ್ಟಿಂಗೆಲ್ಲ ಇದೆ. ಫಸ್ಟ್ ಫ್ಲೋರಲ್ಲಿ ಇದ್ದೇವೆ, ಇನ್ನು ಫಿಫ್ತ್ ಫ್ಲೋರ್ ತನಕ ಹೋಗಬೇಕು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಎಲ್ಲ ಟೈಪ್ಸ್ ಕೂಡ ಸಾರಿ ಇದೆ ಇದೆ ಅಂತ ಇಲ್ಲಿ ಹೇಳ್ಬಿಟ್ಟೆ. ಅದು ಸೊ ಹಾಗೆಯೇ ಒಂದು ಈಗ ಉದ್ಯಾವರದಲ್ಲಿ ಇತ್ತು ಮೊದಲು, ಇವಾಗ ಉಡುಪಿ ಬನ್ನಂಜಿಗೆ ಶಿಫ್ಟ್ ಆಗಿದೆ. ಸೊ ಏನಾದರೂ ಚೇಂಜಸ್ ಅಂತ ಅನಿಸ್ತಾ ಇದೆ ಅಲ್ಲಿಗೂ ಮತ್ತೆ ಇಲ್ಲಿಗೂ? ಒಂದು ಸಿಟಿ ಮಧ್ಯೆ ಬಂದಿರೋದು ಪ್ಲಸ್ ಪಾಯಿಂಟು, ಯಾಕಂದರೆ ಇವರು ಬ್ರ್ಯಾಂಡ್ ಹೆಸರೇ ಆ ಥರ ಇದೆ. ಜಯಲಕ್ಷ್ಮಿ ಅಂದರೆ ನಿಮಗೆ ಆಲ್ ಓವರ್, ಈಗ ಕರ್ನಾಟಕದಲ್ಲಿ ಎಲ್ಲಿದ್ದರೂ ಬಂದು ಜಯಲಕ್ಷ್ಮಿ ಬರ್ತಾರೆ. ಅದರಿಂದ ಅವರಿಗೇನು ಇನ್ನೂ ಜಾಸ್ತಿ ಪ್ರಾಫಿಟ್ ಆಗ್ಬೋದು, ಬಿಟ್ಟರೆ ಕಡಿಮೆ ಆಯಿತು ಅಂದರೆ ಇಲ್ಲಿ ಕಾಂಪಿಟೇಷನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ओपिनियन ये है कि जयलक्ष्मी की साड़ी सुपर. मैं पिछले साल लेके गई हूँ, दो तीन जो आपके बाहर की तरफ दुकान है वहाँ से वो साड़ी बहुत अच्छी निकली, कांजीवरम की साड़ी, इसीलिए मैं फिर आई हूँ. मैं नहीं, पंजाब यहाँ पे मेरी बेटी रहती है, हमने जाना था 20th को, यहाँ पे ओपनिंग थी इसलिए आज मैं रुकी हुई हूँ, कल मैंने निकल जाना है यहाँ से. साड़ी लेने इसलिए आई हूँ यहाँ पर कि मुझे जयलक्ष्मी से जैसी साड़ी कहीं पर नहीं लगी, ಬಹುತ್ ಅಚ್ಚಿ ಸಾಡಿ ಯಾಕೆ. ಸೊ ಹೇಗೆ ಅನಿಸ್ತಾ ಇದೆ ಶೋರೂಮ್ ನೋಡ್ಬಿಟ್ಟು? ತುಂಬ ಖುಷಿ ಆಗುತ್ತೆ. ಸೊ ಏನೆಲ್ಲ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ನಾವು ಬ್ರೈಡಿಗೆ ಡ್ರೆಸ್ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡ್ತೀವಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಪ್ರಕಾಶ್ ಶೆಟ್ಟಿ. ಪ್ರಕಾಶ್ ಶೆಟ್ಟಿ, ಓಕೆ. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ. ಸೊ ಏನು ಮಾಡ್ತಾ ಇದ್ದೀರಾ? ನಾ ಬ್ಯಾಂಕಲ್ಲಿ ಇದ್ದೆ, ಈಗ ಜಸ್ಟ್ ರಿಟೈರ್ ಆಗಿದ್ದೆ. ಜಸ್ಟ್ ರಿಟೈರ್ಡ್ ಆಗಿದ್ದೀರಾ? ಎಸ್, ನೀವು ಬ್ಯಾಂಕಲ್ಲಿ ಇದ್ದೀರಾ, ರಿಟೈರ್ಡ್ ಆಗಿರೋ ಹೌದು, ಬಟ್ ಇವಾಗ ಇಲ್ಲಿ ಏನು ಕುರ್ತಾ ನೋಡ್ತಾ ಇದ್ದೀರಾ? ಅಲ್ಲ, ನಾನಂದ್ರೆ ನಾನು ಮತ್ತು ನನ್ನ ಮಿಸ್ಸಸ್ ಬಂದಿದ್ದೀವಿ. ಎಷ್ಟು ಟೈಮ್ ಆಯಿತು ಬಂದು? ಹಾಫ್ ಆನ್ ಅವರ್ ಆಯಿತು. ಈಗ ಎರಡು ಸಿಲೆಕ್ಷನ್ ಮಾಡಿದ್ದಾಳೆ, ಈ ಮೂರನೇದು ನೋಡ್ತಾ ಇದ್ದಾಳೆ. ಎಸ್. ಸೊ ಹಾಗೇನೆ ಇವತ್ತು ಜಯಲಕ್ಷ್ಮಿ ಶುಭಾರಂಭಗೊಂಡಿದ್ದ. ಎಷ್ಟು ದೊಡ್ಡದಾಗಿರುವಂತಹ ಮಲ್ಲಿಗೆ, ಹೇಗೆ ಅನಿಸ್ತಾ? ತುಂಬ ಸೂಪರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಯಾಕಂದ್ರೆ ನಾವು ಓಲ್ಡ್ ಕಸ್ಟಮರ್ ಅವ್ರದ್ದು, ಜಯಲಕ್ಷ್ಮಿ ಅವ್ರದ್ದು. ಎಷ್ಟು ವರ್ಷದಿಂದ? ಯಾಕಂದ್ರೆ ಅಲ್ಲಿಂದ ಅವರು ಸಣ್ಣ ಓಲ್ಡ್ ಬಿಲ್ಡಿಂಗ್ ಇತ್ತು ನೋಡ್ರಿ, ಅಲ್ಲಿಂದ ನಾನು ಇದು ನೋಡಿ, ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿದ್ರೆ ಆವಾಗಲೂ ನಾವು ಅವ್ರ ಕಸ್ಟಮರ್. ಈಗ ಓನರಿಗೂ ನಮ್ಮ ಪರಿಚಯ ಇದೆ. ಹಾಗಾದ್ರೆ ನೀವು ತುಂಬಾ ಹಳೆ ಕಸ್ಟಮರ್ ಜಯಲಕ್ಷ್ಮಿದ. ಸೊ ಇಲ್ಲಿ ಇಷ್ಟು ಟೈಮ್ ಪರ್ಚೇಸ್ ಮಾಡಿದ್ರ, ಹೇಗೆ ಅನಿಸ್ತಾ? ನನ್ನ ಮಿಸ್ಸಸ್ ಬಂದ್ರು ನೋಡಿ. ಎಸ್, ಇವರ ಮಿಸ್ಸಸ್ ಕೂಡ ಬಂದ್ರು, ಅವರೇ ಮಾತಾಡ್ತಾರೆ. ಸೊ ಮೇಡಮ್, ಸೊ ಜಯಲಕ್ಷ್ಮಿಯ ತುಂಬ ಹಳೆ ಕಸ್ಟಮರ್ ಅಂತ ನೀವು ಹೇಗೆ ಅನಿಸ್ತಾ ಇದ್ದ? ಹಾ, ಎಸ್, ಗತ್ತ ಕಾಲದ ಕಸ್ಟಮರ್ ನೀವು. ಸೊ ಹೇಗೆ ಅನಿಸ್ತಾ ಇದೆ ಇಲ್ಲಿನ ವೆರೈಟಿ? ಜಯಲಕ್ಷ್ಮಿ ಯಾವಾಗಲೂ ಬರ್ತೇವೆ, ಇಲ್ಲೇದೆ ಬಟ್ಟೆ. ಎಸ್. ಸೊ ಮಾತು ಕಲರ್ ವೆರೈಟಿ ಮಾತು ಕೂಡ ಏನಕ್ಷ ಮಾತೆಲ್ಲ ಮುಲ್ಪತಿ ಕೊಂಡತೆ. ಎಸ್. ಸೊ ಎಂಜಾಯ್ ಫಸ್ಟ್ ಒಂದು ಓಪನಿಂಗ್ ಇನ್ ಮುಂಬೈ. ಸೂಪರ್ ಪಾರ್ಕಿಂಗ್ ಲೈಟ್ ಉಂಟು. ಎಸ್, ಓಕೆ. ಉದ್ಯಾವರ ಕಂಪೇರ್ ಮಾಡ್ತಿಂದ ಮಸ್ತ್ ಖುಷಿ ಆಗ್ಬೋದು. ಮೂಲು ಬಂದ ಡ್ರೆಸ್ ಮತ್ತು ಮಸ್ತ್ ಸ್ಪೇಸಸ್ ಉಂಟು ಅಂದ ತುಂಬ ಮಸ್ತ್ ಖುಷಿ. ನಾನು ಮಣಿಪಾಲದಿಂದ. ಬಂದಿದ್ದೀರಾ? ಎಷ್ಟು ಟೈಮಿಂದ ಜಯಲಕ್ಷ್ಮಿ ಒಂದು ನಿಮಗೆ ಫ್ರೆಂಡ್ಲಿ ಆಗಿದೆ? ಒಂದು 10 ವರ್ಷದಿಂದ ಫ್ರೆಂಡ್ಲಿ. 10 ವರ್ಷದಿಂದ ಫ್ರೆಂಡ್ಲಿ ಆಗಿದೆ. ಇಷ್ಟು 10 ವರ್ಷದಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಇಲ್ಲಿನ ಕಲೆಕ್ಷನ್ ಆಗಿರ್ಬೋದು, ವೆರೈಟಿ ಆಗಿರ್ಬೋದು? ತುಂಬ ಒಳ್ಳೆ ವೆರೈಟೀಸ್ ಎಲ್ಲ ಸಿಗ್ತಾ ಉಂಟು. ಇದರಲ್ಲಿ 7 ಅಂತಸ್ತುಗಳು ನಾವು ಪೇಪರ್ಲ್ಲಿ ಓದಿದ ಹಾಗೆ 7 ಅಂತಸ್ತುಗಳನ್ನ ಇಟ್ಟಿದ್ದಾರೆ. 5 ಅಂತಸ್ತುಗಳಲ್ಲಿ ಬೇರೆ ಬೇರೆ ಒಂದೊಂದು ವೆರೈಟಿಗಳು ಬೇಕಾಗೋದು, ಒಂದೊಂದು ಹಾಲಲ್ಲಿ ಒಂದೊಂದು ವೆರೈಟಿನ ಇಟ್ಟಿದ್ದಾರಂತೆ. ನಮ್ಗೆ ಆತ್ಮೀಯರಿಂದ ಸುಮಾರು 15 ವರ್ಷದಿಂದ ಬಹಳ ರೆಗ್ಯುಲರ್ ನಾವು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ಒಳ್ಳೆ ಅಂಗಡಿ, ಒಳ್ಳೆ ಕ್ವಾಲಿಟಿ. ಮೋಹನ್ ಅವರು ಎಲ್ಲಿಂದ ಬಂದಿರುವಂತದ್ದು? ಉದ್ಯಾವರದಿಂದಲೇ ಬಂದಿದ್ದೆ. ಉದ್ಯಾವರದಿಂದ ಬಂದಿದ್ದೀರಾ? ಸ್ವಲ್ಪ ದೂರ ಆಯ್ತಾ ಅಂತ ಅಲ್ವಾ? ಉದ್ಯಾವರದಲ್ಲಿ ಮೊದಲು ಜಯಲಕ್ಷ್ಮಿ ಇತ್ತು, ಇವಾಗ ಉಡುಪಿಗೆ ಶಿಫ್ಟ್ ಆಗಿದೆ, ಏನ್ ಅನಿಸ್ತಾ? ನಮ್ಗೆ ಪೇಟೆ ಬದಿಯಲ್ಲೇ ಉಂಟಲ್ಲ, ಒಂದು ಲೆಕ್ಕದಲ್ಲಿ ಒಳ್ಳೇದಂತ ಕಾಣ್ತಾ ಇದೆ. ಇಲ್ಲ ಇದ್ರೆ ಅದು ಕ್ರಾಸ್ ರೋಡ್ ಅಲ್ಲಿ ಹೋಗಿ ಮುಂದೆ ಪರ್ಚೇಸಿಗೆ ಸ್ವಲ್ಪ ಕಷ್ಟ ಅಂದ್ರೆ, ಇದು ಪೇಟೆಗೆ ಬಂದವರಿಗೆ ನಮ್ಗೆ ಒಳ್ಳೇದಾಗ್ತದೆ ಅಂತ ಎಣಿಸ್ತಾ ಇದ್ದೀನಿ. ಎಸ್. ಗರ್ಲ್ಸ್ ಗ್ಯಾಂಗ್ ಇದೆ, ಇವ್ರ ಹತ್ರ ಮಾತಾಡ್ಸ್ಕೊಂಡು ಬರೋಣ, ಏನಂತಾರೆ ಅಂತ. ಹಲೋ, ಹಾಯ್. ಹಾಯ್ ಹಾಯ್. ಸೊ ಎಲ್ಲಿಂದ ಬಂದಿರುವಂತದ್ದು? ತೆಂಕನಹಳ್ಳಿಯವರು. ಎಲ್ಲಿಂದ ಎಲ್ಲ ಬಂದಿದ್ದಾರೆ? ಸೊ ಇಲ್ಲಿಗೆ ಇವತ್ತು ಏನ್ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ದಾರೆ? ಡ್ರೆಸ್ಸಸ್ ಪರ್ಚೇಸ್. ಎಸ್. ಸೊ ಈಗ ಆನ್ಲೈನ್ ಶಾಪಿಂಗ್ ಜಾಸ್ತಿ ಆಗ್ತಾ ಇದೆ, ಸೊ ಅದ್ರ ನಡುವೆ ಬಿಡುವು ಮಾಡಿಕೊಂಡು ಜಯಲಕ್ಷ್ಮಿಗೆ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಸೊ ಹಾಗೇನೆ ಮೊದಲು ಉದ್ಯಾವರದಲ್ಲಿ ಇತ್ತು, ನಿಮ್ಗೆ ಗೊತ್ತಿರ್ಬೋದು. ಸೊ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದಾಗ ಸೊ ನಿಮ್ಗೆ ಏನು ಚೇಂಜಸ್ ಅಂತ ಅನಿಸ್ತಾ ಇದೆ? ತುಂಬ ದೊಡ್ಡದಾಗಿದೆ. ದೊಡ್ಡದಾಗಿದೆ. ಎಸ್. ಮೊದಲು ಎಲ್ಲರೂ ಹೇಳುವಂಥದ್ದೇ ವಿಶಾಲವಾದಂತಹ ಮಳಿಗೆ ಅಲ್ವಾ? ಸೊ ಇಲ್ಲಿಗೆ ಎಷ್ಟೆಲ್ಲ ಫ್ಲೋರಿಗೆಲ್ಲ ಹೋಗ್ಬಿಟ್ಟು ಬಂದ್ರಿ ಇವಾಗ? ಈಗ ಕೊನೆಯದಾಗಿ ಜಯಲಕ್ಷ್ಮಿ ಏನ್ ಹೇಳ್ತೀರಾ?
ನನ್ನ ಹೆಸರು ಗೀತಾಪೈ ಅಂತ. ಗೀತಾಪೈ ಅಂತ. ಗೀತಾಪೈ ಅವರು ಎಲ್ಲಿಂದ ಬಂದಿರುವಂತದ್ದು? ಉಡುಪಿಯಿಂದ. ಉಡುಪಿಯಿಂದ. ಓಕೆ, ಇಲ್ಲಿ ಅವರೇ? ಯೆಸ್. ಸೊ ಇವತ್ತು ಇಲ್ಲಿ ಜಯಲಕ್ಷ್ಮಿ ಅನ್ನುವಂತಹ ದೊಡ್ಡದಾದಂತಹ ವಿಶಾಲವಾದಂತಹ ಮಳಿಗೆ ಶುಭಾರಂಭಗೊಂಡಿದೆ. ಸೊ ಏನು ಅನ್ಕೊಂಡು ಏನೆಲ್ಲ ಒಂದು ನಿರೀಕ್ಷೆ ಇದೆ? ನಾವೀಗ ನಮ್ಮದು ವೆಂಕಟಮ್ಮನ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಆಗಿ ಬಂದದಷ್ಟೇ. ಹಾಗೆ ಇವತ್ತು ಜಯಲಕ್ಷ್ಮಿ ಓಪನಿಂಗ್ ಅಂತ ಗೊತ್ತಾಯಿತು. ನಾವು ಮೊದಲೇ ಉದ್ಯಾವರಕ್ಕೆ ಎಲ್ಲ ಹೋಗುದಿತ್ತು, ಇವಾಗ ಇಲ್ಲೇ ಆಗಿದ್ದು ನೋಡಿ ನಮಗೆ ತುಂಬ ಖುಷಿಯಾಗಿದೆ. ಓಕೆ, ಎಂಟ್ರಿ ಮಾಡೋ ಗೊತ್ತಾಗ್ಲಿಲ್ಲ ಇಷ್ಟು ದೊಡ್ಡದು ಇದ ಉಂಟು ಅಂತ. ಇವರು ನನ್ನ ಫ್ರೆಂಡ್. ನನ್ನ ಹೆಸರು ಪ್ರತಿಭಾ ಹೇಳಿ, ನಾನು ಮಲ್ಪೆ. ಇದು ನನ್ನ ಅಣ್ಣನ ಮಕ್ಕಳದ್ದೇ ಶಾಪ್ ಇದು. ಹೌದು, ನಾವು ಮುಂಚಿನಿಂದ ಸಹ ಇಲ್ಲಿ ಬರ್ತಾ ಇದ್ದೇವೆ. ಕಲೆಕ್ಷನ್ ನಿಮ್ಗೆ ಹೇಗೆ ಅನಿಸ್ತದೆ ಅಂದ್ರೆ ಕ್ವಾಲಿಟಿ ಒಳ್ಳೇದುಂಟು, ಅಂದ್ರೆ ತುಂಬಾ ವೆರೈಟಿ ಉಂಟಲ್ವಾ? ನಾವು ಮನಸ್ಸಿನಲ್ಲಿ ಎಣಿಸಿದ ಎಲ್ಲ ಕಲರ್ ಸಿಗ್ತದೆ. ನಾವು ತುಂಬಾ ಓಲ್ಡ್ ಕಸ್ಟಮರ್. ಎಷ್ಟು ವರ್ಷದಿಂದ ಇಲ್ಲಿ ಪರ್ಚೇಸ್ ಮಾಡ್ತಾ? ಉಪ್ರೆ ಪುಣೆ ಉಪ್ಪುನು, ಬಟ್ ಎಂಕೊಲು ಮದ್ಮೆದ ಶಾಪಿಂಗ್ ಮನ್ಪರೆ ಅಂಚ ಬೈದಿನಿ. ಉಪ್ಪುನಿಂಗು ಸುರತ್ ಕಲರ್, ಬಟ್ ಎಂಕೊಲು ಮದ್ಮೆದ ಶಾಪಿಂಗ್ ಮನ್ಪರೆ ಮುಲ್ ಲಾಸ್ಟ್ 8 ಇಯರ್ಸ್ ದಿಂಚಿ ಜಯಲಕ್ಷ್ಮಿ ಕಲೆಕ್ಷನ್ ಶಾಪ್ ಮಂತೊಂದುಲ್ಲ. ಸೊ ತೆಮೂಲ್ ಹೊಸ ತಂಗಡಿ ಆತನ್. ಸೊ ದಿಸ್ ಇಸ್ ಅವರ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹಿಯರ್. ಆ್ಯಂಡ್ ತುಂಬ ವೆರೈಟೀಸ್ ಇದೆ ಇಲ್ಲಿ, ನಾನು ಅದೇ ನೋಡ್ತಾ ಇದ್ದೇನೆ, ಈಗ ಜಸ್ಟ್ ಬಂದಿದ್ದಷ್ಟೇ. ಅದೇ ಸಾರಿ ಈಗ ಮಕ್ಕಳದು 4th ಫ್ಲೋರ್ ಅಂತ. ಸರೋಜಿನಿ. ರಶ್ಮಿತಾ. ರಶ್ಮಿತಾ. ಅನಸೂಯ. ಗಾಯತ್ರಿ. ಗಾಯತ್ರಿ. ರೇಖಾ. ರೇಖಾ. ಸುಪ್ರೀತಾ. ಸುಪ್ರೀತಾ. ಅರ್ಚನಾ. ಅರ್ಚನಾ. ಚೈತ್ರ. ಚೈತ್ರ. ಎಸ್, ಎಲ್ಲಿಂದ ಬಂದಿರುವಂತಹ? ಉದ್ಯಾವರದಿಂದ. ಓಕೆ, ಎಲ್ಲರೂ ಉದ್ಯಾವರದಿಂದ ಉಡುಪಿಗೆ ಬಂದಿದ್ದೀರಾ? ಎಸ್. ಶಿಫ್ಟ್ ಆಯ್ತು, ಸ್ವಲ್ಪ ಏನಾಯ್ತು? ಬೇಸರ ಅನಿಸ್ತಾ ಇದೆ? ಖುಷಿ ಕೂಡ ಇದೆ. ಖುಷಿ ಕೂಡ ಇದೆ, ಬೇಸರ ಕೂಡ ಇದೆ. 50-50 ಅಲ್ವಾ? ಎಸ್. ಹಾಗೇನೆ ಇವತ್ತು ಇವತ್ತು ಏನು ಶುಭಾರಂಭಗೊಂಡಿದೆ ಶಾಪ್, ಹೇಗೆ ಅನಿಸ್ತಿದೆ? ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನ್ ಅನಿಸ್ತಾ ಇದೆ? ಇದು ಸ್ವಲ್ಪ ದೊಡ್ಡದುಂಟು, ಅದಕ್ಕೆ ಸ್ವಲ್ಪ ದೊಡ್ಡದಿದೆ. ಎಸ್. ಹಾಗಾದ್ರೆ ಅದಕ್ಕೆ ಮತ್ತೆ ಇದಕ್ಕೆ ಕಂಪೇರ್ ಮಾಡಿದಾಗ ನಿಮ್ಗೆ ಕ್ವಾಲಿಟಿ ಬೇಸ್ಡ್ ಸಾರಿ ಆಗಿರ್ಬೋದು, ಎಲ್ಲ ಡ್ರೆಸ್ಸಸ್ ಆಗಿರ್ಬೋದು, ಹೇಗೆ ಅನಿಸ್ತಾ ಇದೆ? ಎಲ್ಲ ಒಳ್ಳೆದುಂಟು, ಒಳ್ಳೆದುಂಟು. ಕ್ವಾಲಿಟಿ ಹೆಸರೇ ಉದ್ಯಾವರಾಜ್ ಜಯಲಕ್ಷ್ಮಿ. ಎಸ್. ಖಂಡಿತ, ಅದೇ ಇಲ್ಲಿಗೆ ಅಂದ್ರೆ ಇಲ್ಲಿ ವಿಧಿ ಇದೆ, ವಾಚಸ್ ಇಲ್ಲ, ವೆರೈಟೀಸ್ ಇಲ್ಲ, ಎಕ್ಸ್ಟ್ರಾ ಹಾಕಿದ್ದಾರೆ ಇಲ್ಲಿ. ಏನೆಲ್ಲ ಎಕ್ಸ್ಟ್ರಾ ಇದೆ ಇಲ್ಲಿ? ಇಲ್ಲಿ ಎಲ್ಲ ಜುವೆಲ್ರೀಸ್ ಮತ್ತೆ ಎಲ್ಲ ವಾಚಸ್ ಎಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ. ಹೆಂಗಸರಿಗೆ ಬೇಕಾಗುವಂತ ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ. ಎಷ್ಟು ಜಾಗದಲ್ಲಿ ಎಲ್ಲರೂ ವಿಸಿಟ್ ಮಾಡಬಹುದು, ಎಲ್ಲರೂ ಮಾಡಬಹುದು. ಸೊ ಹಾಗೆ ಬಜೆಟ್ ಫ್ರೆಂಡ್ಲಿ ಆಗಿದೆ, ಜಲಪಕ್ಷ ಟಾಪ್ ಅಲ್ಲಿ ಬರುವುದಂತ ಗ್ಯಾರಂಟಿ. ಟಾಪ್ ಅಲ್ಲಿ ಬರುತ್ತೆ. ಎಸ್. ಎಷ್ಟು ಹಾಗಾದ್ರೆ 100 ಅಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ? 100 ಓಕೆ, ಸೂಪರ್ ಆದಂತಹ ಒಂದು ಮಾತನ್ನ ಕೇಳ್ಕೊಂಡು ಬಂದ್ರಿ. ಯಾಕಂದ್ರೆ 100 of 100 ಉದ್ಯಾವರನ ಯಾವತ್ತು ಬಿಟ್ಕೊಡೋದಿಲ್ಲ. ಹಾಗೇನೆ ಉದ್ಯಾವರ ಎಲ್ಲಿ ಶಿಫ್ಟ್ ಆಗ್ಲಿ, ಉದ್ಯಾವರದ ಏನು ಹೆಸರು ಹಾಗೇನೆ ಉಳಿತದೆ. ಈ ವಿಶಾಲವಾದ ಮಳಿಗೆಯಲ್ಲಿ ನಿಮಗೂ ಕೂಡ ಶಾಪಿಂಗ್ ಮಾಡ್ಬೇಕಾ? ಎಸ್. ಶಾಪಿಂಗ್ ಮಾಡೋದಿದ್ರೆ ಇನ್ನು ತಡ ಮಾಡಬೇಡಿ. ಎಸ್. ಉಡುಪಿಯಲ್ಲಿರುವಂತಹ ಬನ್ನಂಜೆಯಲ್ಲಿ ಜಯಲಕ್ಷ್ಮಿ ಸಿಲ್ಕ್ಸ್ ಸಿಲ್ಕ್ಸ್ ಅಂಡ್ ಸಾರೀಸ್ ಈಗಾಗಲೇ ಶುಭಾರಂಭಗೊಂಡಿದೆ, ನೀವಂತೂ ಖಂಡಿತ ಮಿಸ್ ಮಾಡಬೇಡಿ. ನಾನೇ ಹೇಳಿದಾಗೆ ಅದೆಷ್ಟೋ ರೀತಿಯಾದಂತಹ ಕಲೆಕ್ಷನ್ಸ್ಗಳು ಕಲೆಕ್ಷನ್ಸ್ಗಳ ಜೊತೆಗೆ ಕ್ವಾಲಿಟಿ ಬೇಸ್ಡ್ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಹಾಗೆಯೇ ಇವತ್ತೇ ಹಿಂದೆ ಭೇಟಿ ನೀಡಿ, ಅದರ ಜೊತೆಗೆ ಜಯಲಕ್ಷ್ಮಿ ಅಂದರೆ ಭರವಸೆ, ಭರವಸೆ ಅಂದರೆ ಜಯಲಕ್ಷ್ಮಿ.